ರೈತ ವಿರೋಧಿ ವಿವಿಧ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಜೆಡಿಎಸ್ ಘಟಕ. ಹೌದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ರೈತ ಹಾಗೂ ಜನವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಿವೆ. ಇದರಿಂದ ರೈತರಿಗೆ ಅನುಕೂಲಕ್ಕಿಂತ ನಷ್ಟವೇ ಹೆಚ್ಚು. ಕೂಡಲೇ ಜನವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದು ಚಿಂಚೋಳಿ ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿಯವರ ಮೂಲಕ ರಾಜ್ಯದ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಚಿಂಚೋಳಿ ಜಾತ್ಯತೀತ ಜನತಾ ದಳ. ಜೆಡಿಎಸ್ ಪಕ್ಷದ ಅಧ್ಯಕ್ಷ ರವಿಶಂಕರ್ ರೆಡ್ಡಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿಯಾಗಿವೆ. ಎಪಿಎಂಸಿ ರೈತ ವಿರೋಧಿ ಕಾಯ್ದೆ ಜಾರಿಗೆ ತಂದು ರೈತರಿಗೆ ಗುಂಡಿಗೆ ತಳ್ಳಿವೆ. ಭೂಸುಧಾರಣ ನೆಪದಲ್ಲಿ ತಿದ್ದುಪಡಿ ಮಾಡಿ ರೈತರ ಭೂಮಿಯನ್ನು ಕೈಗಾರೀಕರಣ ಮಾಡುತ್ತಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಈ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯದೆ ಹೋದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಅದರಂತೆ ಹೋರಾಟಗಾರರ ಮನವಿಯಲ್ಲಿ ಸರ್ಕಾರವು 2020 ಭೂ ಸುಧಾರಣಾ ಸುಗ್ರೀವಾಜ್ಞೆ ಹಿಂಪಡೆಯಬೇಕು, ಎಪಿಎಂಸಿ ಕಾಯ್ದೆ ಮೊದಲಂತೆ ಯಥಾವತ್ತಾಗಿ ಕಾಪಾಡಬೇಕು, ಅತಿವೃಷ್ಟಿಯಿಂದ ಹಾನಿಗೊಳಗಾದ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿಗಳನ್ನು ಪರಿಹಾರ ನೀಡಬೇಕು ಸೇರಿದಂತೆ ಇತರೆ ಬೇಡಿಕೆಗಳು ಮನವಿಯಲ್ಲಿದ್ದವು. ಈ ಹೋರಾಟದಲ್ಲಿ ಹನುಮಂತ ಪೂಜಾರಿ, ಬಸವರಾಜ ವಾಡಿ, ಸೋಮಶೇಖರ ಐನೋಳಿಕರ್, ನಾಗೇಂದ್ರಪ್ಪ ಗುರಂಪಳ್ಳಿ, ಸಿದ್ದಯ್ಯ ಕಪೂರ್, ಫಕ್ರುದ್ದೀನ್ ಚಾಂಗ್ಲೇರ, ಮಂಜೂರ್ ಅಹ್ಮದ್, ಮಖದೂಮ್ ಖಾನ್, ಎಸ್ ಕೆ ಮುಖ್ತಾರ್ ಇಟ್ಲಿ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈಸವನ್ ನ್ಯೂಸ್, ಚಿಂಚೋಳಿ. ದವಸ ಧಾನ್ಯಗಳು ಹೋಗಿದಾವೆ. ಹಳ್ಳದ ದಂಡೆಯಿಂದ ಇದ್ದಂತ ಎಲ್ಲಾ ಗ್ರಾಮಗಳಿಗೆ ಇವತ್ತ ದೊಡ್ಡ ದೊಡ್ಡ ನಾಲಗಳಿರ್ಬೋದು, ದೊಡ್ಡ ದೊಡ್ಡ ಹಳ್ಳಗಳಿರ್ಬೋದು, ಮುಲ್ಲಮಾರಿ ನದಿಯಿಂದ ಬಂದಂತ ನೀರಿರ್ಬೋದು, ಹೀಗೆ ಸರ್ವನಾಶ ಆಗಿದೆ. ಎಷ್ಟೋ ಬಡವರ ಮನೆಗಳು ಬಿದ್ದು ಹೋಗಿದಾವೆ. ಅಂತವೆಲ್ಲ ಪ್ರಾಮಾಣಿಕವಾಗಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಒಂದು ಬೆಂಬಲದಿಂದ ಅವ್ರಿಗೆ ವರದಿ ಸಿದ್ಧಪಡಿಸಿ ಎಲ್ಲರಿಗೆ ಹೊಸ ಮನೆಗಳು ಸಿಗುವಂತೆ ಮಾಡಬೇಕಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಪಕ್ಷದ ವತಿಯಿಂದ ನಾವು ಮತ್ತೊಮ್ಮೆ ಮುಗದೊಮ್ಮೆ ಮನವಿ ಮಾಡ್ತೀವಿ. ಈ ಮುಖಾಂತರ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು.